ಗೋಣಿಕೊಪ್ಪಲುವಿಗೆ ಆಗಮಿಸಿದ ಕನ್ನಡ ರಥ. ತಾಲೂಕು ತಹಶೀಲ್ದಾರ್ ಮೋಹನ್ ಕುಮಾರ್ ಮುಂದಾಳತ್ವದಲ್ಲಿ ಅದ್ಧೂರಿ ಸ್ವಾಗತ. ಕನ್ನಡ ತೇರನ್ನು ಆತ್ಮೀಯವಾಗಿ ಬರಮಾಡಿಕೊಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಮೋದ್ ಗಣಪತಿ. ಗೋಣಿಕೊಪ್ಪ ಪಟ್ಟಣದಲ್ಲಿ ಅಪಾರ ಕನ್ನಡ ಅಭಿಮಾನಿಗಳು ಭಾಗಿ. ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಗ್ರಾಮ ಪಂಚಾಯಿತಿ ಪಾಲ್ಗೊಳ್ಳುವಿಕೆ. ಭುವನೇಶ್ವರಿಗೆ ಮಾಲಾರ್ಪಣೆ ಮಾಡಿದ ಗಣ್ಯರು, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು, ಸದಸ್ಯರು ಸೇರಿದಂತೆ ನಾಗರಿಕರ ಪಾಲ್ಗೊಳ್ಳುವಿಕೆ. ಸ್ವಾಗತವನ್ನು ಬಯಸುತ್ತಾ ಏನು ನಮ್ಮ ಈ ಕರ್ನಾಟಕದ ನಾಡು ನುಡಿ ನಮ್ಮ ಭಾಷೆ ಎಲ್ಲವನ್ನು ಒಗ್ಗೂಡಿ ಕರ್ನಾಟಕ ಒಂದು ಎಲ್ಲ ಜನಾಂಗದ ರಾಜ್ಯ ಅಂತೇಳಿ ನಾವು ಹೆಮ್ಮೆ ಪಡ್ತೀವಿ. ಇವತ್ತು ಬಂದು ಇಲ್ಲಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಎಲ್ಲ ಈ ಕೊಡಗಿನ ಎಲ್ಲ ಭಾಗದಲ್ಲಿ ಹೋಗಿ ಇದು ಮೆರವಣಿಗೆ ಎಲ್ಲರನ್ನ ನಮ್ಮ ಕರ್ನಾಟಕದ ಏನು ಆಚಾರ ವಿಚಾರಗಳನ್ನು ತೋರಿಸಿದ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಶಾಸಕರು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಬೇಕು.
ಕರ್ನಾಟಕ 50 ವರ್ಷ ತುಂಬಿರೋ ಒಂದು ಸಂಭ್ರಮದ ಅಂಗವಾಗಿ ಪ್ರತಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಜ್ಯೋತಿ ಪ್ರದರ್ಶನ ಆಗ್ತಾ ಇದೆ. ಇವತ್ತು ಮಡಿಕೇರಿ ಜಿಲ್ಲೆಯ ಕೊಡಗು ಜಿಲ್ಲೆಯ ಪೊನ್ನಂಪೇಟೆಯ ಮೇನ್ ತಾಲೂಕಿನ ಮುಖ್ಯ ಭಾಗದಲ್ಲಿ ನಾವು ಗೋಣಿಕೊಪ್ಪದಲ್ಲಿ ಇದ್ದೀವಿ. ಇಲ್ಲಿಗೆ ಜಿಲ್ಲೆಗೆ ಪ್ರವೇಶ ಮಾಡಿದೆ. ಇದು ಮುಂದೆ ವಿರಾಜಪೇಟೆ, ಮಡಿಕೇರಿ, ಸೋಮಾರಪೇಟೆ, ಕುಶಾಲನಗರ ಮಾರ್ಗವಾಗಿ ಹಾಸನ ಜಿಲ್ಲೆಯ ಅರಕಲಗೂಡಿಗೆ ನಮ್ಮಿಂದ ಅದು ಬೀಳ್ಕೊಡುಗೆ ಕೊಡಬೇಕಾಗುತ್ತೆ. ಕರ್ನಾಟಕ 50 ವರ್ಷ ಆದ ಸಂಭ್ರಮದಲ್ಲಿ ಇಲಾಖೆ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊತೈತೆ. ಇಲಾಖೆ ಸಚಿವರಾದಂಥ ಶ್ರೀ ವಿಶೇಷವಾಗಿ ಇದಕ್ಕೆ ಕಾಳಜಿ ವಹಿಸಿ, ಸರ್ಕಾರದ ಕಾರ್ಯದರ್ಶಿಗಳು ಸಹ ಇದಕ್ಕೆ ಕಾರ್ಯವಹಿಸಿ, ನಿರ್ದೇಶಕರು ಎಲ್ಲ ವಿಶೇಷವಾಗಿ ಮಂಗಳೂರಲ್ಲೂ ಸಹ 24-25ಕ್ಕೆ ಒಂದು ವಿಶೇಷ ಅಕಾಡೆಮಿಗಳ ಒಂದು ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೆ. ಹಾಗೆ ರಾಜ್ಯದ 4 ಭಾಗಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಈ ತಿರುಗಾಟ ಮುಂದುವರೆದು ಕಾರವಾರದಲ್ಲಿ ಅಂತಿಮಗೊಳ್ಳುತ್ತೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.